ನೋಡಿ ಫ್ರೆಂಡ್ಸ್, ಇವನೇ ಕಾಡುಗಳ ವೀರಪ್ಪ. ಹಾಯ್, ನಾನು ಸಂದೀಪ್ ಫ್ರಮ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಣ್ಣಂದು ಮುಡಿ ಕೊಡಕ್ಕೆ. ಸೊ ಈ ಆಲ್ರೆಡಿ ನಾವು ಮಾಡಿರುವಂಥ ವೀಡಿಯೋಸ್ ಎಲ್ಲ ರೀಸೆಂಟಲ್ಲಿ ಉದ್ದ ತೆಗೆದುಬಿಟ್ಟಿದ್ದ ಫುಟೇಜಸ್ ಎಲ್ಲ ಈಗ ಮತ್ತೆ ಅಡ್ಡ ಫುಟೇಜ್ಗಳನ್ನ ತಗೋತಾ ಇದ್ದೀವಿ. ಹಳೆ ಫುಟೇಜ್ ಏನಿದೆ ಅವನ್ನ ಅಪ್ಲೋಡ್ ಮಾಡೋಕ್ಕಾಗಲ್ತು. ಸೊ ಏನಂದರೆ ಚನ್ನಪಣದಿಂದ ಬಂದಂಥ ವೀಡಿಯೋ ಅವು ಯಾವುದನ್ನು ಕೂಡ ಮತ್ತೆ ನಾವು ಕ್ರಾಪ್ ಮಾಡಿ ವೀಡಿಯೋಸ್ ಹಾಕೊಳಕ್ಕಾಗಲ್ಲ. ಅದಕ್ಕೆ ಈಗ ಮತ್ತೆ ಏನು ಹೊಸದಾಗಿ ಅಡ್ಡ 19:16 ಹೊಸ ರೇಷ್ಯದಲ್ಲಿ ವೀಡಿಯೋ ಮಾಡ್ತಿದ್ದೀವಿ. ಇವಾಗ ಮತ್ತೆ ನಮ್ಮ ಜರ್ನಿ ಏನಿದೆ ಮಾದೇಶ್ವರನ ಬೆಟ್ಟಕ್ಕೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀವಿ. ಬನ್ನಿ. ತಿರುಗ ಇರಲಿ. ಟೀ ಕುಡಿಬೇಕಾದ್ರೆ ವೀಡಿಯೋ ಮಾಡೋಣ. ನೋಡ ಲೈಟ್ಗೆ ಕ್ಲೀನಾಗಿ ಕಾಣಿಸ್ತೀಯ ಅಂತ ನೋಡಿ. ಆ ಕಡೆ ಬ್ಲ್ಯಾಕ್ ಆಯ್ತು. ಈ ಕಡೆ ಬಾ. ಇಲ್ಗೋಲ್ಲ. ಹಾಂ ಸರ್. ಏ ಬೆಳ್ಳಿ ಕಾಣಿಸ್ತಾವ್ ಬೋರೆ ಗೌಡ. ಆಯ್ತು ಅಲ್ಲಿ ಬಿಡಪ್ಪ. ಇಲ್ಲಿಂದ ಆಚೆಗೆ ಫುಲ್ ಬೋರೆಗೌಡ ಕಂಟಿನ್ಯೂ ಮಾಡ್ತಾರೆ. ಚೆನ್ನಾಗಿ ಕಾಣಿಸ್ತಿದ್ದ ಅಂತ ಆದ್ರೂ ಬೋರ ನನ್ ಬೆಳೆದಂತ ಮಾತಾಡೋದು ಬಪ್ಪ. ಇಲ್ಲಿ ಬಾರ ಸಾಕೇನಾ. ತಾಳ್ಬೆಟ್ಟ ರೀಚ್ ಆಗೈತು ಇವಾಗ. ಸರಿ ಕಾಣಿಸ್ತಾನಲ್ಲ ಅದು ರಮದೇವನದು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಡು ನೋಡಿ. ಕ್ಲಿಪ್ ನೋಡಿ. ಟೀ ಕುಡ್ದಾಗ ಮುಖ್ಯ 5 ರೂಪಾಯಿ ಬಿಡಲ್ಲ ಅಂತ ಆಯ್ತಿರಲ್ಲ. ಕಾಯಿನ್ ಸಿಗ್ತಾನ 5 ರೂಪಾಯಿ ಮುಟ್ಟಿ ಮೋಸ್ಟ್ ಎಲ್ಲ ಕಾಯಿನ್ ಇರ್ಬೇಕು ನೋಡಿ ಫ್ರೆಂಡ್ಸ್. 5 ರೂಪಾಯಿ ಕಾಯಿನ್ ಹುಡುಕಲ್ಲ. ಐ ಸಿಕ್ತಿರಲ್ಲ. ಅಲ್ಲ ಅದೇ ತಾನೆ. ಇನ್ನೂ ಇರ್ಪು ಕೊಡ್ಬೇಕು ಬಿಡ. 10 ರೂಪಾಯಿ ಚಪ್ಪಲಿ ಬಿಡ. ಚಪ್ಪಲಿ ಬಿಡ್ಬೇಕು. ಚಪ್ಪಲಿ ಎಲ್ಲ ಫುಲ್ ಬಿಸಿ. ಹಬ್ಬದ ಟೈಮ್ ಅಮಾಸೆ ಹುಣ್ಣಿಮೆ ಟೈಮಲ್ಲೆಲ್ಲ ಜಾಸ್ತಿ ಇರ್ತಾರೆ. ಇವಾಗ ಸದ್ಯಕ್ಕೆ ದಸರಾ ಇರೋ ಟೈಮ್ಗೆ ಇಲ್ಲಿ ಯಾರೂ ಇಲ್ಲ ಜಾಸ್ತಿ. ಸದ್ಯಕ್ಕೆ ತಾಳ್ಬೆಟ್ಟದಲ್ಲಿ ಎಲ್ಲ ಫೋಟೋ ಗೀಟ ಎಲ್ಲ ಆಯ್ತು. ಇವಾಗ ಮತ್ತೆ ಬೆಟ್ಟ ಹತ್ಲಿಕ್ಕೆ ಹೋಗಮ್ಮ. ಬೆಟ್ಟ ಹತ್ತಕ್ಕೆ ಒಂದು 7 ಕಿಲೋಮೀಟರ್ ಏನಿದೆ. 7 ಕಿಲೋಮೀಟರ್ ಅಲ್ಲಿ 4 ಕಿಲೋಮೀಟರ್ ಮಾದೇಶ್ವರ ಬೆಟ್ಟ ಇನ್ನು 7 ಕಿಲೋಮೀಟರ್ ಇದೆ. ಸೊ ಈ ಒಂದು 7 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುವಂತ ಜಾಗ ಇದೆ ಇಲ್ಲಿ. ಸೊ ಬೆಸ್ಟ್ ವ್ಯೂ ಪಾಯಿಂಟಿಂಗ್ ಸ್ಪಾಟ್ ಇದು ಮಾದೇಶ್ವರನ ಬೆಟ್ಟ. ಇನ್ನು 4 ಕಿಲೋಮೀಟರ್ ಕೆಳಗೆ ಇಳಿಬೇಕಾದ್ರೆ 7 ಕಿಲೋಮೀಟರ್ ನಿಯರ್ ಬೈ ಸಿಗುವಂಥದ್ದು. ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುವಂಥ ಬೆಟ್ಟ. ಸೊ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುವಂಥ ಜಾಗ ಇಲ್ಲಿದೆ. ಸೊ ಮಾದೇಶ್ವರನ ಬೆಟ್ಟ ಇನ್ನು 4 ಕಿಲೋಮೀಟರ್ ಕೆಳಗಿದೆ ಅನ್ನೋ ಒಂದು ಮೂಮೆಂಟ್ಗೆ ನೀವು ಬೆಳಗ್ಗೆ ಒಂದು 5 ರಿಂದ 6 ಗಂಟೆ ಟೈಮಲ್ಲಿ ಇಲ್ಲಿ ಬಂದರೆ ಒಂದು ಒಳ್ಳೆ ಸನ್ರೈಸ್ ಮೂಮೆಂಟ್ನ ನೀವು ಚೆಕ್ ಮಾಡ್ಕೊಬೋದು. ಇಲ್ಲಿ ಬೆಸ್ಟ್ ಸನ್ರೈಸಿಂಗ್ ಮೂಮೆಂಟ್ ಇಲ್ಲಿ ನೋಡ್ಬೋದು. ಯಾಕಂದರೆ ನಾನು ಫಸ್ಟ್ನೇ ಸತಿ ನನ್ನ ಗಾಡಿ ತೊಗೊಂಡಾಗ ಇಲ್ಲಿ ಬಂದಾಗ ಬೆಸ್ಟ್ ಮೂಮೆಂಟ್ ಅದನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನನ್ನ ಸ್ನ್ಯಾಪಲ್ಲಿ. ಆ ಒಂದು ಶಾರ್ಟ್ ಹಾಕ್ತೀನಿ ಸ್ಯಾಕ್ ನೋಡಿ. ಸೊ ಈಗ ಕಂಟಿನ್ಯೂ ಮಾಡ್ತೀವಿ. ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಸೊ ಅಲ್ಲಿ ಗಂಟೆ ಕಾಯ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನು 2 ಅವರ್ 3 ಅವರು. ಸೊ ಕಂಟಿನ್ಯೂ ಮಾಡ್ತೀವಿ ದೇವಸ್ಥಾನ. ಈಗ ಸದ್ಯಕ್ಕೆ ಇಲ್ಲೇ ಯಾವುದೋ
ಭವಾನಗರ್ ಅಂತೂ ಯಾವುದೋ ರೂಮ್ ಸಿಕ್ಕಿಲ್ಲ, ಲೋಕಲಲ್ಲಿ ಯಾವುದೋ ಒಂದು ರೂಮ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಡಬಲ್ ಕಾಟು ನೋಡಪ್ಪ, ಟೈಮ್ ಬಂದೀಗ 8:30, 6:30 ಹೋಗುವ ಅಂದ್ಬಿಟ್ಟು 8:30 ಎದ್ದೇಳಿಸ್ಬಿಟ್ಟು ಹೋಗಿಸ್ತಾ ಬಂದಿದೆ. ನಡೆಯಾಯ್ತು, ಈಗ ಅಣ್ಣೊಂದು ಮುಡಿ ಕೊಟ್ಕೊಂಡು ಹಂಗೆ ಫ್ರೆಶ್ ಅಪ್ ಆಗ್ಬಿಟ್ಟು ನೈಟ್ಲಿ ಸರ್ ಮತ್ತೆ ಬ್ಯಾಗ್ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಸೊ ನಮ್ಮ ರೂಮಿಂದ ಫ್ರಂಟ್ ರೂಮ್ ಇದು. ಮಾತ್ರ ಅದು ಯಾವ ಇದ್ರೊಳಗೆ ಬಂದು ತಗೊಳಕಂದಿದ್ದವೋ ಗೊತ್ತಿಲ್ಲ. ಗಾಡಿ ಒಳಕಾಕು ಕುರಿಗೆ ಬಲಿ ಕೊಡಕ್ಕೆ ಬ್ಲೇಡು ತಲೆ ಒದ್ದೆ ಮಾಡ್ಕೋಬೇಕು ಮಗ. ಬಾ ತಾನೆ ಟಿಕೆಟ್ ತಾ ಇದು ಮಡಿಕೋ. ಆಯ್ತು ಯಾವ ಆಯ್ತದ ಅಂತಾನೆ ದೇವಸ್ಥಾನದಲ್ಲಿ. ಈಗ ಅನ್ನಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಪ್ರಸಾದ ಮುಗಿದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಕೆಲಸ ಮಾಡಿ ಈಗ ಸದ್ಯಕ್ಕೆ ಗಾಡಿ ಕೀನ ಮತ್ತೆ ರೂಮ್ ಕೀನ ಇದು ಯಾವುದು ಸ್ನಾನ ಮಾಡಿದ ರೂಮಲ್ಲೇ ಬಿಸಾಕ್ಬಿಟ್ಟು ಬಂದವನೇ. ಈಗ ಅದೊಂದು ಹೋಗಿ ಹುಡುಕ ಬರಬೇಕು. ನನ್ನೆಲ್ಲ ಫ್ರೆಂಡ್ಸ್ ಗಾಡಿ ಕೀನ ರೂಮ್ ಕೀ ಅಲ್ಲೇ ಬಿಸಾಕ್ಬಿಟ್ಟು ಬಂದವ. ಮತ್ತೆ ಗಾಡಿ ಕೀ ಸಿಕ್ಕಿತ್ತೆ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ರೊಟೇಟ್ ಮಾಡ್ತಾರೆ. ಇಲ್ಲಿ ಆಯ್ತಲ್ಲ ಈ ಸ್ನಾನದ ಮನೆ, ಇಲ್ಲಿ ಬಿಸಾಕ್ಬಿಟ್ಟು ಬಂದಿದ್ದೆ ರೂಮ್ ಕೀನು ಗಾಡಿ ಕೀನು. ಅವ್ ಯಾಕೆ ನನ್ನ ಮಗ ಅದೆಲ್ಲ ಮಾಡ್ಬಿಟ್ಟು ಕಬ್ಬು ಜ್ಯೂಸ್ ಸಿಗ್ತಾವ. ದರ್ಶನ ಎಲ್ಲ ಮುಗೀತು, ಇವಾಗ ರೂಮ್ ಬಿಡ್ತಾ ಇದೀವಿ. ಹೊರಡೋಣ ಬನ್ನಿ. ಕೊಳ್ಳೇಗಾಲದ ಸೆಂಟ್ರಲ್ ಇರುವಂತ ಒಂದು ಬುದ್ಧ ವಿಹಾರನ ಹಂಗೆ. ಸೊ ಇವಾಗ ಬೆಟ್ಟ ಮುಗೀತು, ಬೆಟ್ಟ ಟ್ರಿಪ್ ಮುಗಿಸ್ಕೊಂಡು ಮಳವಳ್ಳಿ ಮತ್ತೆ ಕೊಳ್ಳೇಗಾಲ ಸೆಂಟ್ರಲ್ಲಿ ಸಿಗುವಂತ ಇದು ಬುದ್ಧ ವಿಹಾರ. ಈ ಒಂದು ಬುದ್ಧ ವಿಹಾರನ ವಿಸಿಟ್ ಮಾಡ್ಕೋಣ ಅಂತ ಹೇಳ್ತೀವಿ, ಬನ್ನಿ ನಿಮಗೂ ತೋರಿಸ್ಕೊಡ್ತೀವಿ ಏನೇನಿದೆ ಅಂತ.